ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಗರಿಗರಿಯಾದಂತಹ ಕರ್ಜಿಕಾಯನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಳಗಡೆ ಹಾಕಿರ್ತಕ್ಕಂತ ಸ್ಟಫಿಂಗ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದನ್ನ ನೀವು ತಿಂಗ್ಳುಗಟ್ಲೆ ಹಿಟ್ಟರು ಇಷ್ಟೇ ಗರಿಗರಿಯಾಗಿರುತ್ತೆ ಈ ಒಂದು ವಿಡಿಯೋನ ಶುರು ಮಾಡೋದಕ್ಕೆ ಮೊದಲು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಉಪ್ಪನ್ನು ಹಾಕೊಳ್ಬೇಕು ಹಾಗೆ ಕಾಲು ಕಪ್ನಷ್ಟು ಬಿಸಿ ಮಾಡಿರ್ತಕ್ಕಂಥ ತುಪ್ಪನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಈ ತುಪ್ಪ ಮತ್ತು ಉಪ್ಪನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕಣ ಕಣ ಎಲ್ಲ ನೀಟಾಗಿ ತುಪ್ಪ ಹಿಡಿಬೇಕು ನೋಡಿ ಈ ರೀತಿ ಉದುದ್ರಾಗಿ ಆಗುತ್ತೆ ಉಂಡೆ ಕಟ್ಟಿದ್ರೆ ಈ ರೀತಿ ಶೇಪ್ ಬರ್ತಾ ಇದೆ ಇಷ್ಟು ಹದಕ್ಕೆ ಬಂದಾಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈ ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ನೀರನ್ನು ಬಳಸ್ಕೊಂಡಿದೀನಿ ಹಿಟ್ಟಿನ ಒಂದು ಕ್ವಾಲಿಟಿ ಬೇಸ್ ಮೇಲೂ ಹೋಗುತ್ತೆ ನೀರನ್ನು ಹಾಕೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ನೀಟಾಗಿ ನಾದಿಸ್ಕೊಂಡು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಹಿಟ್ಟನ್ನು ನಾದಿಸಿದಷ್ಟು ಒಳ್ಳೆಯದು ಈ ರೀತಿ ನಾದಿಸಿದಂತಹ ಹಿಟ್ಟನ್ನು ನಾನು ಒಂದು ಬಟ್ಲಿಗೆ ಹಾಕ್ಕೊಂಡು ತೇವ ಇರುವಂತಹ ಒಂದು ಬಟ್ಟೆಯನ್ನು ಹಾಕಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಈಗಿದು ಇಪ್ಪತ್ತು ನಿಮಿಷ ನೆನೆಯಲ್ಲಿ ನಂತರ ನಾವು ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣ್ಲಿಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸ್ಲೈಸ್ ಮಾಡಿರ್ತಕ್ಕಂತಹ ಬಾದಾಮಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಒಂದು ಎರಡು ನಿಮಿಷ ಹುರ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಕ್ರಿಸ್ಪ್ ಆಗ್ತಿದ್ದಾಗೇ ಇದಕ್ಕೆ ನಾವು ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ ನೀವು ಜಾಸ್ತಿ ಬೇಕಂದ್ರೂ ಇನ್ನೂ ಹೆಚ್ಚಿಸ್ಕೊಳ್ಬೋದು ಇದನ್ನು ಒಂದೆರಡು ನಿಮಿಷ ಹಾಗೆ ರೋಸ್ಟ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಕಪ್ನಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದೂವರೆ ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಾಲಿನ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೀವು ಒಣ ಕೊಬ್ಬರಿ ಅಥವಾ ಡೆಸಿಕೇಟೆಡ್ ಕೋಕೋನೆಟ್ನ ಹಾಕೊಂಡ್ರೆ ತುಂಬ ದಿನ ಇದು ಇರುತ್ತೆ ಈಗ ಒಂದು ಎರಡು ನಿಮಿಷ ನಾನು ಫ್ರೈ ಮಾಡ್ಕೊಂಡು ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ತುಂಬಾ ಉರಿಯೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಒಣ ಕೊಬ್ಬರಿ ಆಗಿರೋದ್ರಿಂದ ತುಂಬಾ ಉರಿಯೋಂತ ಅವಶ್ಯಕತೆ ಇರಲ್ಲ ಒಂದ್ ಎರಡರಿಂದ ಮೂರ್ ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ಸ್ಟಫಿಂಗ್ ರೆಡಿ ಆಗಿದೆ ಹಿಟ್ಟು ಕೂಡ ರೆಡಿ ಆಗಿದೆ ಈಗ ಕರ್ಜಿಕಾಯನ ಮಾಡೋಣ ಬನ್ನಿ ಇನ್ನೊಂದು ಸರಿ ಇದನ್ನ ಹಾಗೆ ನಾದಿಸ್ಕೊಳ್ಳೋಣ ಈಗ ಚೆನ್ನಾಗಿ ನಾದಿಸ್ಕೊಂಡಂತ ಹಿಟ್ಟನ್ನ ನಾನು ಎರಡು ಭಾಗ ಆಗಿ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಈ ಹಿಟ್ಟನ್ನ ಒಣಗಿಸೋದು ಬೇಡ ಅರ್ಧ ಭಾಗನ ತೆಗೆದು ಹಾಗೇನೆ ಬಟ್ಟೆ ಸುತ್ತಿ ಎತ್ತಿಟ್ಕೊಂಡು ಖಾಲಿ ಆದ ನಂತರ ಮತ್ತೆ ನೀವು ಲಟ್ಟಿಸ್ಕೊಳ್ಬೋದು ಈಗ ಅರ್ಧ ಹಿಟ್ಟನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಇನ್ನು ಅರ್ಧನ ನಾನು ಈ ರೀತಿ ರೋಲ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಎಲ್ಲ ಸಮ ಪ್ರಮಾಣದಲ್ಲಿ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನ ಮಾಡ್ಕೊಂಡ್ರೆ ಉಂಡೆ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಈ ರೀತಿ ಪೀಸ್ ಮಾಡ್ಕೊಂಡಂಥದನ್ನು ನೀವು ಸಣ್ಣ ಸಣ್ಣದಾಗಿ ಉಂಡೆಯನ್ನು ಮಾಡ್ಕೊಳ್ಬೇಕು ರೌಂಡ್ ಆಗಿ ಉಂಡೆ ಮಾಡ್ಕೊಳ್ಬೇಕು ಹಿಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈಗ ಇದನ್ನ ನಾನು ಒಂದು ಮಣೆ ಮೇಲೆ ಹಾಕೊಂಡು ಫ್ಲಾಟ್ ಮಾಡ್ಕೊಂಡು ಸ್ವಲ್ಪ ತಿಕ್ಕಾಗಿ ಲಟ್ಟಿಸ್ಕೊಳ್ತಿದ್ದೀನಿ ನೀವು ಲಟ್ಟಿಸ್ತಿರಲ್ಲ ಅದಕ್ಕಿಂತ ಒಂಚೂರು ಚೂರು ಮಂದ ಇದ್ರೇನು ಒಳ್ಳೇದು ಇಲ್ಲ ಪೂರಿ ಹಿಟ್ಟಿನ ಹಾಗೆ ಲಟ್ಟಿಸ್ಕೊಂಡು ನಡೆಯುತ್ತೆ ನೋಡಿ ಇಲ್ಲಿ ಇಷ್ಟು ಮಂದವಾಗಿ ನಾವು ಈ ರೀತಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ತೆಳುವಾದ್ರೆ ಕರ್ಜಿಕಾಯಿ ಕ್ರಿಸ್ಪಾಗಿ ಆಗುತ್ತೆ ಬಟ್ ಹುಬ್ಬಿಡುತ್ತೆ ತುಂಬಾನೇ ಹಾಗಾಗಿ ಈ ರೀತಿ ಸ್ವಲ್ಪ ಮಂದವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಎಣ್ಣೆ ಹಚ್ಚಿರ್ತಕ್ಕಂಥ ಮೌಲ್ಡ್ ಮೇಲೆ ಹಾಕೊಂಡು ನಾವು ಇವಾಗ ಇದಕ್ಕೆ ಸ್ಟಫಿಂಗ್ ನ ಹಾಕೊಳ್ತಾ ಇದ್ದೀವಿ ನ ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ ಹೀಗೆ ನೀಟಾಗಿ ಸ್ಟಫಿಂಗ್ ನೆಲ್ಲ ಒಳಗಡೆ ಫಿಲ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಬೇಕು ಹೀಗೆ ಸೈಡ್ಸ್ ಸೈಡ್ಸ್ನಲ್ಲಿರೋವಂಥ ಹಿಟ್ಟನ್ನೆಲ್ಲ ತೆಗ್ದಿಬಿಡೋಣ ಈ ರೀತಿ ಮೌಲ್ಡ್ ಅಲ್ಲಿ ಎಣ್ಣೆ ಹಚ್ಚಿ ನಾವು ರೆಡಿ ಮಾಡಿ ಇಟ್ಕೊಂಡು ಈ ತರ ಸ್ಟಫಿಂಗ್ ಫಿಲ್ ಮಾಡ್ಕೊಂಡು ಮಾಡೋದ್ರಿಂದ ಕ್ವಿಕ್ ಆಗಿ ಆಗ್ಬಿಡತ್ತೆ ಈಗ ಈಸಿಯಾಗಿ ತೆಗಿಬಹುದು ನೋಡಿ ಇದೇ ರೀತಿ ನೀವು ಸೇಮ್ ಇರುವಂತ ಹಿಟ್ಟನ್ನ ಎಲ್ಲಾನು ಇದೇ ತರ ಕರ್ಜಿಕಾಯಿನ ಮಾಡಿಕೊಂಡು ಒಂದ್ ಕಡೆ ಇಟ್ಕೊಳ್ಳೋಣ ಒಂದು ಒಂಬತ್ತು ನಾನು ಕರ್ಜಿಕಾಯಿನ ಈ ರೀತಿ ಮೌಲ್ಡ್ ಅಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡಿದೀನಿ ಈಗ ಇದನ್ನ ಎಣ್ಣೆನಲ್ಲಿ ಕರ್ಕೊಳ್ಬೇಕಾಗತ್ತೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ಇದು ಸ್ವಲ್ಪ ಕಾದಿದೆ ನೋಡಿ ಸ್ವಲ್ಪ ಹಿಟ್ಟನ್ನು ಹಾಕಿದ್ರೆ ಅದು ಮೇಲ್ ಬರ್ತಾ ಇದೆ ಇಷ್ಟು ಒಂದು ಹದದಲ್ಲಿದ್ದರೆ ಈ ರೀತಿ ಇದ್ದಾಗ ನಾವು ಎಣ್ಣೆನಲ್ಲಿ ಕರ್ಜಿಕಾಯಿನ ಕರ್ಕೊಳ್ಬೋದು ಎಣ್ಣೆ ಯಾವುದೇ ಕಾರಣಕ್ಕೂ ಜೋರು ಉರಿ ಮಾಡ್ಲಿಕ್ಕೆ ಹೋಗ್ಬೇಡಿ ತುಂಬ ಎಣ್ಣೆ ಕಾದ್ರೆ ಮೇಲೆಲ್ಲ ಬೇಗನೆ ಕೆಂಪಾಗ್ಬಿಡುತ್ತೆ ಇದನ್ನ ಆದಷ್ಟು ಕಡಿಮೆ ಊರಿನಲ್ಲೇ ಕರೆದ್ಕೊಂಡ್ರೆ ಕಲ್ಲರ್ ಕೂಡ ಚೆನ್ನಾಗಿ ಬರುತ್ತೆ ಒಳಗಡೆನೂ ಅಷ್ಟೇನೆ ಬೆಂದಿರುತ್ತೆ ಈಗ ಒಂದೊಂದನ್ನೇ ನಾನು ಕರ್ಜಿಕಾಯ್ನೆಲ್ಲ ಹಾಕ್ತಾ ಇದ್ದೀನಿ ಇದನ್ನ ಅಲ್ಲೇ ನೀವು ಸ್ವಲ್ಪ ಕೈ ಆಡಿಸ್ತಾ ಇರ್ಬೇಕು ಕಡಿಮೆ ಊರಿನಲ್ಲೇನೆ ನೀವು ಬೇಯಿಸ್ಕೊಳ್ಬೇಕಾಗತ್ತೆ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡಾಗ ಕಲರ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗ್ ಬರುತ್ತೆ ನೀವು ಜೋರ್ ಊರಿನಲ್ಲಿ ಬೇಗ ಆಗತ್ತೆ ಅಂತ ಕುಕ್ ಮಾಡ್ಕೊಂಡ್ಬಿಟ್ರೆ ಮೇಲೆ ಬೇಗ ಕಲರ್ ಬಂದ್ಬಿಡತ್ತೆ ಹಾಗಾಗಿ ಒಳಗಡೆ ಇನ್ನು ಹಸಿ ಹಸಿಯಾಗೇ ಇರುತ್ತೆ ಆಗ ಬೇಗ ಮೆತ್ತೆ ಆಗುವಂತ ಸಾಧ್ಯತೆ ಇರುತ್ತೆ ನೋಡಿ ಈ ರೀತಿ ಕೈಯಾಡಿಸಿ ಎರಡೂ ಕಡೆ ಕಂಪ್ಲೀಟಾಗಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಈಗಿದಾಗಿದೆ ಈ ಟೈಮ್ನಲ್ಲಿ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ ನಾನಿಲ್ಲಿ ಇಷ್ಟೇ ಸಾಕು ಕರ್ಜಿಕಾಯಿ ಅಂದರೆ ಹಾಗೆ ನೀವು ಪ್ಲೇಟಿಗೆ ಸರ್ವ್ ಮಾಡ್ಬೋದು ಇಲ್ಲಾಂದರೆ ತೆಗೆದೆತ್ತಿಡ್ಬೋದು ನಾನಿಲ್ಲಿ ಇನ್ನೊಂದು ಮೆಥಡ್ ತೋರಿಸ್ತಿದ್ದೀನಿ ಸಕ್ಕರೆ ಪಾಕ ಏನಾದರೂ ಬಾದುಷಾ ಅಥವಾ ಜಾಮೂನ್ದು ಉಳ್ದಿದ್ರೆ ಅದರೊಳಗಡೆ ನೀವು ಈ ರೀತಿ ಡಿಪ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿ ಡಿಪ್ ಮಾಡಿಬಿಟ್ಟು ಸಕ್ಕರೆ ಪಾಕ ಎಲ್ಲ ಸ್ವಲ್ಪ ಹಾಗೆ ಕೋಟ್ ಆಗೋ ಥರ ಮಾಡಿಕೊಂಡು ನಂತರ ನೀವು ಎತ್ತಿಟ್ಕೊಂಡ್ರೆ ಇದು ಒಂಥರ ಮಾವ ಗುಜಿಯಾ ಅಂತ ಹೇಳ್ತಾರೆ ಈ ಒಂದು ಕೋವಾ ಅಥವಾ ಮಿಲ್ಕ್ ಪೌಡರನ್ನ ಬಳಸ್ಕೊಂಡು ಗುಜಿಯಾ ಅಂತ ಸ್ವೀಟ್ ಬರುತ್ತಲ್ಲ ಆ ರೀತಿ ಟೇಸ್ಟ್ ಬರುತ್ತೆ ಇದು ಒಂದು ಎರಡರಿಂದ ಮೂರು ನಿಮಿಷ ಸಕ್ಕರೆ ಪಾಕದಲ್ಲಿ ಈ ರೀತಿ ಹದ್ದಿ ತೆಗೆದ್ರೆ ಸಾಕಾಗ್ಬಿಡುತ್ತೆ ನೆನೆ ಹಾಕುವಂಥ ಅವಶ್ಯಕತೆ ಇರಲ್ಲ ಈ ರೀತಿ ಕೋಟ್ ಮಾಡೋದ್ರಿಂದ ಇನ್ನು ತುಂಬಾನೇ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ನಾನು ಸ್ಲೈಸ್ ಮಾಡಿರುವಂತ ಬಾದಾಮಿ ಪುಡಿಯನ್ನ ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು